ದರ್ಶನ್ ರವರ ಪ್ರಕರಣದಲ್ಲಿ ಪ್ರತಿ ಬಾರಿ ಕೂಡ ಮಾಧ್ಯಮದವರು ಗೃಹ ಸಚಿವರನ್ನ ಪ್ರಶ್ನೆ ಮಾಡುತ್ತಲೇ ಬಂದಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ಗೃಹ ಸಚಿವರು ಈ ಒಂದು ಪ್ರಕರಣದ ಒಂದು ಅಥಾರಿಟಿಯನ್ನ ಜೈಲು ಅಥಾರಿಟಿಗೆ ಬಿಡಲಾಗಿದೆ, ಅಂದ್ರೆ ಈ ಸಂಪೂರ್ಣ ಜವಾಬ್ದಾರಿನ ಜೈಲು ಅಥಾರಿಟಿಗೆ ಕೊಡಲಾಗಿದೆ. ದರ್ಶನ್ ರವರನ್ನ ಎಲ್ಲಿ ಶಿಫ್ಟ್ ಮಾಡಬೇಕು, ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಬಿಟ್ಕೊಟ್ಟ ವಿಚಾರ. ಹಾಗಾಗಿ ಅಂದ್ರೆ ಅವ್ರ ಮೇಲೆ ನಂಬಿಕೆ ಇದೆ, ಜವಾಬ್ದಾರಿಯುತವಾಗಿ ಅದನ್ನ ನಿಭಾಯಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ಈ ರೀತಿ ಅಥಾರಿಟಿನ ಕೊಡಲಾಗಿದೆ. ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿರೋ ಹಾಗೆ ಕಾಣ್ತಾ ಇದೆ ಜೈಲು ಅಥಾರಿಟಿ. ಬನ್ನಿ ಹಾಗಾದ್ರೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ನೋಡೋಣ. ದರ್ಶನ್ ಪ್ರಕರಣದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮಾತನಾಡಿ ಅವರ ಶಿಫ್ಟ್ ವಿಚಾರವಾಗಿ ಜೈಲು ಅಥಾರಿಟಿ ಕ್ರಮವನ್ನ ಕೈಗೊಳ್ಳುತ್ತೆ, ಅದರ ಮೇಲೆ ನಮಗೆ ನಂಬಿಕೆ ಇದೆ. ಕಾರಣ ಅವರು ಒಬ್ಬೊಬ್ಬ ಮೆಂಬರ್ ಅನ್ನು ಕೂಡ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡಿದ್ದು, ಯಾರು ಕೂಡ ಒಬ್ಬರ ಸಂಪರ್ಕಕ್ಕೆ ಮತ್ತೊಬ್ಬರು ಬಾರದಂತೆ ನೋಡ್ಕೊಳ್ಳಲಾಗ್ತಾ ಇದೆ. ಹೀಗಾಗಿ ಇದು ಒಂದು ತುಂಬಾ ಜಾಣ ನಡೆ ಅಂತ ಅನಿಸ್ತಾ ಇದೆ. ಆದ್ರೆ ಈ ನಡೆಯಲ್ಲಿಯೂ ಕೂಡ ಅಂದ್ರೆ ಇದನ್ನು ಕೂಡ ಯಾವ ರೀತಿ ಅವರು ಬಳಸ್ಕೊಳ್ತಾರೆ ಅಥವಾ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ಬಹುದು ಅನ್ನೋದ್ರ ಸಾಧ್ಯತೆಗಳ ಬಗ್ಗೆ ಕೂಡ ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ. ವರ್ಗಾವಣೆ ವಿಚಾರದಲ್ಲಿ ನಿಮಗೆ ಅದರ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ನಾನು ಅವರ ರೆಪ್ರೆಸೆಂಟೇಷನನ್ನು ಪರಿಗಣಿಸಿ ಸುಮಾರು 90 ಹೆಚ್ಚು ಜನರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಒಂದೊಂದು ಕೇಸನ್ನು ನಾವು ಪರಿಶೀಲನೆ ಮಾಡ್ತೀವಿ. ಪತಿ ಪತ್ನಿ ಪ್ರಕರಣ ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಸರ್ವಿಸ್ನಲ್ಲಿದ್ದು ಸರ್ವಿಸ್ನಲ್ಲಿ ಒಂದೇ ಊರಿನಲ್ಲಿ ಆಗಬೇಕು ಅಂತ ಹೇಳಿ ಕಾನೂನಿನಲ್ಲಿ ಮಾಡಿದ್ದೀವಿ, ಅದನ್ನು ಸುಲಭನಾಗಿ ಮಾಡ್ತೀವಿ. ಅವ್ರು ಕೇಳ್ತಕ್ಕಂಥದ್ದು ಅದಲ್ಲ, ಅವರು ತಂದೆ ತಾಯಿಗಳು ವೃದ್ಧರಿದ್ದಾರೆ. ನಾವು ಬೆಂಗಳೂರಲ್ಲೇ 15 ವರ್ಷ ಇದ್ದೀವಿ, 20 ವರ್ಷ ಇದ್ದೀವಿ, ನಮ್ಮನ್ನು ಅಲ್ಲಿಗೆ ಟ್ರಾನ್ಸ್ಫರ್ಸ್ ಮಾಡಿಸ್ಕೊಡಿ. ನಮ್ಮ ತಂದೆ ನಮ್ಮ ಕುಟುಂಬದ ಜೊತೆ ಇರ್ತೀವಿ, ನಮ್ಮ ಪತ್ನಿ ಜೊತೆ ಇರ್ತೀವಿ, ಮಕ್ಕಳ ಜೊತೆ ಇರ್ತೀವಿ ಅಂತ ಹೇಳಿ ಆ ಥರದ ಕೇಸ್ಗಳು ಜಾಸ್ತಿ ಇದೆ. ಗಂಡ ಹೆಂಡತಿ ಇಬ್ಬರೂ ಕೂಡ ಸರ್ಕಾರಿ ನೌಕರಿಯಲ್ಲಿದ್ದಾರೆ, ಅವ್ರನ್ನ ಒಂದೇ ಊರಿಗೆ ಹಾಕಬೇಕು ಅನ್ನೋದನ್ನು ಅದರಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಾವು ಮಾಡಿಕೊಡ್ತೀವಿ, ಮಾಡ್ತಾಯಿದ್ವಿ. 90 ಕೇಸಸ್ ಆಗಲೇ ಈಗ ಇಶ್ಯೂ ಮಾಡಿದ್ದೀವಿ, ಅವರೆಲ್ಲ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಇದು ಪ್ರಾಸೆಸ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ, ಅದು ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅವರು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಸರ್, ನೆಕ್ಸ್ಟ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ